ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಬೊಗ್ಲೆ. ಕಲಬುರಗಿ ನಗರದ ಅಪ್ಪಕೆರೆಯ ಪುಷ್ಕರಣಿಯಲ್ಲಿ ಇಂದು ಸಮಸ್ತ ಸಾರ್ವಜನಿಕರು 9 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿದ ಸಸಿಗಳನ್ನು ತಂದು ವಿಸರ್ಜಿಸಿದರು. ಕಲಬುರಗಿ ನಗರದ ಅಯ್ಯರವಾಡಿಯಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ವಿಜಯದಶಮಿ ದಿನದಂದು ಪಲ್ಲಕ್ಕಿ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು. ದಿನಾಂಕ 12 ಅಕ್ಟೋಬರ್ 2024 ಶನಿವಾರದಂದು ಸಾಯಂಕಾಲ 4 ಗಂಟೆಗೆ ಕಲಬುರಗಿ ನಗರದ ಅಯ್ಯರವಾಡಿಯಲ್ಲಿ ಇರುವ ಶ್ರೀ ಅಂಬಾಭವಾನಿ ದೇವಸ್ಥಾನಕ್ಕೆ ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಇರುವ ಅಂಬಾಭವಾನಿ ದೇವಸ್ಥಾನಗಳಿಂದ ಪಲ್ಲಕ್ಕಿ ಮೆರವಣಿಗೆಗಳು ಆಗಮಿಸಿ ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನಕ್ಕೆ 5 ಪ್ರದಕ್ಷಿಣೆ ಹಾಕುವ ಮೂಲಕ ಸಡಗರ ಸಂಭ್ರಮದಿಂದ ವಿಜಯದಶಮಿ ದಸರಾ ಹಬ್ಬವನ್ನು ಆಚರಿಸಲಾಯಿತು.
ಇದೇ ಸಂದರ್ಭದಲ್ಲಿ ಹಬ್ಬದ ವಿಶೇಷವಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡುವ ಮೂಲಕ ಅಂಬಾಭವಾನಿ ಮಾತೆಯ ದರ್ಶನ ಮತ್ತು ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಅಯ್ಯರವಾಡಿ ದೇವಸ್ಥಾನ ಕಮಿಟಿಯ ವತಿಯಿಂದ ಅಧ್ಯಕ್ಷರಾದ ಪ್ರತಾಪ್ರಾವ್ ಕಾಕಡೆ ಸೇರಿದಂತೆ ಸಮಿತಿಯ ಇತರೆ ಸದಸ್ಯರುಗಳಿಂದ ಪೊಲೀಸ್ ಆಯುಕ್ತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಾದ ಶರಣಪ್ಪ ಢಗೆ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ದೇವಿಯ ಪಲ್ಲಕ್ಕಿಯನ್ನು ಅಯ್ಯರವಾಡಿ ಅಂಬಾಭವಾನಿ ದೇವಸ್ಥಾನಕ್ಕೆ ಕರೆತಂದು ದೇವಸ್ಥಾನದ ಸುತ್ತಲೂ 5 ಪ್ರದಕ್ಷಿಣೆಗಳನ್ನು ಹಾಕುವ ಮೂಲಕ ಸಡಗರ ಸಂಭ್ರಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬವನ್ನ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಯ್ಯರವಾಡಿ ದೇವಸ್ಥಾನ ಕಮಿಟಿಯ ವತಿಯಿಂದ ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. Awesome.
ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ತಮ್ಮೆಲ್ಲರ ಬಾಳು, ತಮ್ಮೆಲ್ಲರ ಕುಟುಂಬ ಈ ಬರುಮುಂಬರ ದಿನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಯಶಸ್ವಿ ಸಿಗಲೆಂದು ಹಾರೈಸ್ತಾ ಇದ್ದೀನಿ. ಧನ್ಯವಾದ. ಸುಭಾಷ್ ಕಮಲಾಪುರಿ, ಮಾಜಿ ಉಪಾಧ್ಯಕ್ಷ ಶ್ರೀ ಸೋಮೋ ಕ್ಷತ್ರಿಯ ಸಮಾಜ ಕಲಬುರಗಿ. ಈ ಮಾಧ್ಯಮದ ಮೂಲಕವಾಗಿ ಕಲಬುರಗಿ ಜನರಿಗೆ ಎಲ್ಲ ಹಾಗೂ ಸೋಮೋ ಕ್ಷತ್ರಿಯ ಸಮಾಜ ಹಾಗೂ ಐರ್ವಾಡಿ ಸಮಾಜದವ್ರಿಗೆ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು. ನನ್ನ ಪರವಾಗಿ ಎಲ್ಲ ಜನರಿಗೆ ಆ ದೇವಿ ತಾಯಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಬರುವಂಥ ದಿನಗಳಲ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು. ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿ ವತಿಯಿಂದ ನಾಡಹಬ್ಬ ದಸರಾ ನವರಾತ್ರಿ ಉತ್ಸವದ ಪ್ರಯುಕ್ತ ಮಹಾಪ್ರಸಾದ ಮತ್ತು ಸೇವಾರತ್ನ ಪ್ರಶಸ್ತಿ ಪ್ರದಾನ ಜರುಗಿತು.
ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿಯ ವತಿಯಿಂದ ನಾಡಹಬ್ಬ ದಸರಾ ನವರಾತ್ರಿ ಉತ್ಸವದ ಪ್ರಯುಕ್ತ ಮಹಾಪ್ರಸಾದ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 12 ಅಕ್ಟೋಬರ್ 2024 ಶನಿವಾರದಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯ ಅತ್ತರ್ ಕಾಂಪೌಂಡ್ನಲ್ಲಿ ಇರುವ ಸುದ್ದಿ ಸಮಯ ಟಿವಿ ಚಾನೆಲ್ನ ಎದುರುಗಡೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಭೀಮರೆಡ್ಡಿ ಪಾಟೀಲ್ ಕುರುಕುಂದ ಅವರು ಮಾತನಾಡಿದರು. ನ್ಯಾಯವಾದಿ ಗುರುರಾಜ್ ತಿಳುಗೋಳ್ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಅವರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲಗಿ ಅವರು ಕೂಡ ಇದೇ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದರು. ಅಲ್ಲದೆ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ ಅವರು ಕೂಡ ಈ ಕಾರ್ಯಕ್ರಮ ನಡೆದು ಬಂದ ಕುರಿತು ವಿವರಣೆ ನೀಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರೆಡ್ಸನ್ ಸಹ ಭಾಗವಹಿಸಿದ್ದರು. ನಂತರ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ವ್ಯಕ್ತಿಗಳಿಗೆ ಒಂದು ಗುರುತಿಸಿ ಅವರಿಗೆ ಸೇವಾರತ್ನ ಪ್ರಶಸ್ತಿ ಕೊಟ್ಟು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೆ ಪರೋಕ್ಷವಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೂಡ ನೀಡುತ್ತಾ ಬಂದಿರುತ್ತಾರೆ. ಈ ಒಂದು ಕಾರ್ಯಕ್ರಮ ಶ್ಲಾಘನೀಯವಾಗಿರುತ್ತದೆ, ಇದು ಎಲ್ಲರಿಗೂ ಆದರ್ಶವಾಗಿರುತ್ತದೆ. ಇಂಥ ಒಂದು ಸಮಾರಂಭದಲ್ಲಿ ನನಗೂ ಕೂಡ ಒಂದು ಆತಿಥ್ಯವನ್ನು ಕೊಟ್ಟು ಗೌರವಿಸುವುದಕ್ಕಾಗಿ ಜಗನ್ನಾಥ್ ಸೂರ್ಯವಂಶಿಯವರು ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭವಾನಿ ಸಿಂಗ್ ಠಾಕೂರ್ ಹಾಗೂ ಚಂದ್ರಶೇಖರ್ ಪಾಟೀಲ್ ನ್ಯಾಯವಾದಿಗಳು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆಲ್ಲರಿಗೂ ಕೂಡ ಜಗನ್ನಾಥ್ ಸೂರ್ಯವಂಶಿಯವರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು ಒಂದು 15-20 ವರ್ಷದಿಂದ ನಾವು ನಿರಂತರ ಈ ದಸರಾ ನಾಡಹಬ್ಬ ಆಚರಿಸ್ತಾ ಬಂದ ನಮ್ಮ ಸೂರ್ಯವಂಶಿಯವರು. ಅದೇ ರೀತಿಯಿಂದ ಇದೊಂದು ಬಹಾನ, ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಈ ನವರಾತ್ರಿ 9 ದಿವ್ರಿಗೆ ಏನದ ಅಂದ್ರೆ ನಾವು ಇವೇನ್ ಮಾಡಿರ್ತೀವಿ, ನಾವೆಲ್ಲ ನಮ್ಮ ಕಷ್ಟ ಕಾರ್ಪಣ್ಯ ಕಳೆದು ಒಂದು ದೇವಿ ತಾಯಿ ನಮ್ಗೆಲ್ಲ ಒಂದು ವರ ಕೊಡ್ಲಿ, ಎಲ್ಲ ಸುಖ ಶಾಂತಿ ಸಮೃದ್ಧಿ ಕೊಡ್ಲಿ ಅಂತ ಅನ್ಸಿ ನಾವು ಹೆಂಗ ನವರಾತ್ರಿ 9 ದಿವಸ ಉಪವಾಸ ಇದ್ದು ಎಲ್ಲರೂ ಭಜನೆ ದೇವು ದೇವರ ದಾಂಡಿಯ ಹಿಂಗ ಒಟ್ಟ ವಿಧ ವಿಧವಾದಂತ ದೇವ ಕಾರ್ಯಕ್ರಮ ಮಾಡಿ ಇವತ್ತು ಕೊನೆಯ ದಿವಸ ಆದಂತ ನವಮಿ ದಶಮಿ ದಿವಸ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಹೋದಂಗ, ಯಾಕಂದ್ರೆ ನಾವು ಇವತ್ತಿನ ಎಲ್ಲ ನಾವು ಪಾಶ್ಚಾತ್ಯ ಸಂಸ್ಕೃತಿ ಅದೇ ಇದು ಇವತ್ತಿನ ಬರೀ ಟಿವಿ ವಿಡಿಯೋ ಬಂದ ತಕ್ಷಣ ದೇವರು ದಿಂಡ್ರ ಧ್ಯಾನ ನಮ್ಮ ಸಂಸ್ಕೃತಿನೇ ಮರಿತಾ ಇದ್ದೀವಿ. ಅಂಥದ್ರಲ್ಲಿ ಇವರು ನಿರಂತರ ಮಾಡ್ಕೊಂಡು ಹೊಂಟಾರೆ, ಅದು ಬಹಳ ಶ್ಲಾಘನೀಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ನಾವೆಲ್ಲರೂ ಒಂದಾಗಿ ಶಾಂತಿ ಸಮೃದ್ಧಿಯಿಂದ ಇರ್ಬೇಕಾದ್ರೆ ಈ ಥರ ಒಂದು ಧಾರ್ಮಿಕ ಸ್ವಲ್ಪ ಏನಾದ್ರು ಸ್ವಲ್ಪ ಧಾರ್ಮಿಕ ಇದ್ದಾಗ ಮಾತ್ರ ನಾವು ಮಾಡ್ಲಿಕ್ಕಾಗ್ತದೆ. ಜೊತೆ ಜೊತೆ ಮತ್ತೆ ಬರೀ ತಮ್ಮ ಬೀದಿ ವ್ಯಾಪಾರಿಗಳ ನೋಡೋದಲ್ಲ, ಜೊತೆ ಜೊತೆಯಾಗಿ ಬೇರೆ 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 ಕ್ಷೇತ್ರದಲ್ಲಿ ಏನು ಸೇವೆ ಸಲ್ಲಿಸಿರ್ತಾರೆ ಅವ್ರಿಗೂ ಸಹ ಒಂದು ಗುರುತಿಸಿ ಗಣನೀಯ ಸೇವೆ ಶಾಲು ಸನ್ಮಾನ ಮಾಡೋದ್ರಿಂದ ಅವ್ರಿಗೆ ಏನೋ ಒಂದು ಉತ್ತೇಜನ ಕೊಟ್ಟಂಗ, ನೀವು ಇನ್ನೂ ಆ ಕ್ಷೇತ್ರದ ಇನ್ನೂ ಬೆಳೀರಪ್ಪ, ಇನ್ನೂ ಸ್ವಲ್ಪ ಹೆಚ್ಚಿನ ಕೆಲಸ ಮಾಡ್ರಿ ಅಂತ ಸಿಂದ ಅದೇ ನಿರಂತರ ಮಾಡ್ಲಿಕ್ಕತ್ತಾರೆ, ಬಹಳ ಸಂತೋಷದ ವಿಷಯ. ಜೊತೆ ಈಗಾಗಲೇ ಮಹಾಪೌರು ಹೇಳಿದ್ರು ಜಗನ್ನಾಥ ಸೂರ್ಯವಂಶಿ ಬಗ್ಗೆ ಏನು ಅಂತ ಹೇಳಿಸಿದ್ರು, ಯಾಕಂದ್ರೆ ಹುಟ್ಟು ಹೋರಾಟಗಾರರು ಯಾವಾಗಲೂ ನಿರಂತರ ನೀವು ನೋಡಿ 24x7 ಈಗಾಗ ವಕೀಲರು ಸಹ ಇದ್ರು ಯಾರದೇ ಏನೇ ಇದ್ರು ಹೋಗಸಿಂದ ತಿರುಗಾಡ ಅವ್ರು ಕೆಲಸ ಮಾಡ್ತಾರ. ಸೊ ಇದು ಎಲ್ಲರೂ ದೊಡ್ಡ ದೊಡ್ಡವರಿಗೆ ಶ್ರೀಮಂತರಿಗೆ ಮಾಡಂತ ಕೆಲಸ ಬೇರೆ, ಈ ಕೆಳ ಲೆವೆಲ್ ಈ ಬೀದಿ ವ್ಯಾಪಾರಿ ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರ ಇರ್ತಾರೆ ಅವ್ರ ಬಗ್ಗೆ ಏನು ಕಾಳಜಿ ವಹಿಸಿ ಏನು ಮಾಡ್ಲಿಕ್ಕತ್ತಾರ ಅದು ಬಹಳಷ್ಟು ಸಂತೋಷದ ವಿಷಯ. ಅದಕ್ಕೆ ಆ ತಾಯಿ ಅಮ್ಮಬಾಯಿ ಅವರಿಗೆ ಇನ್ನೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಜೊತೆ ಜೊತೆ ಅವರ ಸಂಘ ಸಹ ಜೊತೆ ಜೊತೆ ಕೋಆಪರೇಟಿವ್ ಬ್ಯಾಂಕು ಮಾಡ್ಯಾರ, ಬ್ಯಾಂಕು ಸಹ ಸುಮಾರು ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಆ ಅಂಬಾಬಾಯಿ ತಾಯಿ ಅವರಿಗೆ ಇನ್ನೂ ಹೆಚ್ಚಿನ ಆಶೀರ್ವಾದ ಕೊಟ್ಟು ಇನ್ನೂ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು. ಎಲ್ಲರೂ ಇವತ್ತು ವಿಜಯದಶಮಿಯ ಅಂಗವಾಗಿ ಇವತ್ತಿಂದ ನಾವು ಕಂಡೆ ಪೂಜೆ ನಿಮಿತ್ತ ಪೂಜೆ ಪ್ರತಿ ವರ್ಷದಂತ ಈ ವರ್ಷ ಕೂಡ ಮಾಡ್ತಾ ಬಂದಿವಿ. ಇವತ್ತಿನ ದಿವಸ ಇವತ್ತು ಕಂಡೆ ಪೂಜೆ ಮತ್ತು ಹಾಗೂ ಹಬ್ಬನೂ ಇದೆ, ವಿಜಯದಶಮಿ ಹಬ್ಬ. ಇದು ಹಬ್ಬದ ಅಂಗವಾಗಿ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳನ್ನು ಬಯಸುತ್ತೇನೆ. ಇಲ್ಲಿ ಬಂದಂಥ ಸೋದರ ಸೋದರಿಯವರಿಗೂ ನಮ್ಮ ಸದಸ್ಯರಿಗೂ ಎಲ್ಲರಿಗೂ ಇವತ್ತಿಂದು ತಾಯಿ ಅಂಬಾಭವನಿ ಎಲ್ಲರಿಗೆ ಅಭಿವೃದ್ಧಿ ಮಾಡಲಿ, ಆರೋಗ್ಯದಿಂದ ಅವರಿಗೆ ಶಿಸ್ತಾಗಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ, ಸಿಂಪತಿ ಕೊಟ್ಟು
ಅವರಿಗೆ ಅಭಿವೃದ್ಧಿ ಮಾಡಲಿ ಅಂತ ನಾನು ಪ್ರತಿ ವರ್ಷವಾಗಿ ಎಲ್ಲ ಸೌಹಾರ್ದತೆಯಿಲ್ಲ ಸರ್ವ ಧರ್ಮ ಕಲಿಬೇಕು ಎಲ್ಲರೂ ಒಂದು ಬಾಂಧವ್ಯ ಇರಬೇಕು. ಇದು ವಿಜಯದಶಮಿ ಒಂದು ದೊಡ್ಡದು ಜಗತ್ತಿನಲ್ಲಿ ಒಂದು ದಸರಾ ಒಂದು ನಮ್ಮ ಹಿಂದೂ ಧರ್ಮದ ನಾಡ ಹಬ್ಬ. ಇದು ನಾಡ ಹಬ್ಬದಾಗ ವರ್ಷಿಗೆ ಎಲ್ಲ ಕಡೆಗೆ ಭವಾನಿ ದೇವಿ ಕೂಡ್ತಾರೆ, ಎಲ್ಲ ಭಜನಾ ಸಂಸ್ಕೃತಿಗಳು ಒಂದು ಸಾಹಿತ್ಯಲಿನ ಜಾಗೃತಿ ಜನಗಳಿಗೆ ತಂದು ಸೌಹಾರ್ದತೆಯಲ್ಲಿ ಮುಂದುವರಿಬೇಕು ಅಂತ ಬಂದಿದ್ದ ಪೀಳಿಗೆಗಳಿಗೂ ಒಂದು ಅಭಿವೃದ್ಧಿ ಆಗಲಿ ಅಂತ ಇದು ಒಂದು ದಸರಾ ಮಹತ್ವವನ್ನು ತಾಯಿ ಮಾತಾ ದೇವಿದು ಪ್ರತಿ ವರ್ಷದಂತೆಯೂ ನಾಡಹಬ್ಬ ಆಚರಿಸ್ತಾ ಬಂದಿದ್ದು ಖಂಡ ಪೂಜೆ ನಿಮಿತ್ತವಾಗಿ ಮತ್ತು ಎಲ್ಲರಿಗೆ ತಾಯಿ ಅಂಬಾಭವನಿ ಕಾಪಾಡಲಿ, ಎಲ್ಲರಿಗೂ ಅಭಿವೃದ್ಧಿ ಆಗಲಿ ಅಂತ ನಾನು ಬಯಸುತ್ತೇನೆ. ಎಲ್ಲರಿಗೆ ಇವತ್ತು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾರೆ ಸೂರ್ಯವಂಶಿ ಅವರು. ಸೂರ್ಯವಂಶಿ ಅವರು ಸಾಕಷ್ಟು ಸಮಾಜ ಸೇವೆಯಲ್ಲಿ ಸಾಕಷ್ಟು ಒಳಗಿದವರು. ಒಂದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅವರ ಸ್ನೇಹಿತರಾದ ದತ್ತು ಬಾಸಗಿಯವರು ಹಾಗೂ ಅಶೋಕ್ ಅಣ್ಣವರು ಹಾಗೂ ಸಿದ್ದಿಕಿಯವರು ಸಾಕಷ್ಟು ಜನ ಎಲ್ಲ ಪ್ರಮುಖರಿದ್ದಾರೆ ಹಾಗೂ ಎಲ್ಲರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆದಿದೆ. ದಸರಾ ಹಬ್ಬ ಹಬ್ಬದಲ್ಲೇ ಹಬ್ಬ, ದಸರಾ ಹಬ್ಬ ದೊಡ್ಡ ಹಬ್ಬ, ಎಲ್ಲ ಹಬ್ಬ ಒಂದಿನ ಎರಡು ದಿನ ಆಚರಿಸ್ತಾರೆ. ದಸರಾ ಹಬ್ಬ ಸುಮಾರು 9 ದಿವಸಗಳ ಕಾಲ ಆಚರಿಸುವ ಹಬ್ಬ, ಒಂದು ದೇವಿಯ ಹಬ್ಬ, ಇದು ಭಾಳ ಒಂದು ದೊಡ್ಡ ಹಬ್ಬ. ಇದು ಈ ಹಬ್ಬ ಹೆಂಗಪ್ಪ ಅಂದ್ರೆ ನಮ್ಮ ನಮ್ಮ ನಮ್ಮಲ್ಲಿ ವೈಮನಸ್ಸು ಬಂದರೆ ಬಿಸ್ನೆಸ್ನಲ್ಲಿ ವೈಮನಸ್ಸು ಹಾಗೂ ರಾಜಕೀಯದಲ್ಲಿ ವೈಮನಸ್ಸು, ತಾಯಿ ಮಕ್ಕಳಲ್ಲಿ ವೈಮನಸ್ಸು, ಮಕ್ಕಳಲ್ಲಿ ಹಾಗೂ ಅಣ್ಣ ತಮ್ಮಂದಿರಲ್ಲಿ ವೈಮನಸ್ಸು ಬಂದರೆ ಈ ದಸರಾ ಹಬ್ಬದ ನಿಮಿತ್ತ ಬನ್ನಿ ಕೊಡುವ ಮೂಲಕ ಎಲ್ಲರಿಗೂ ಒಗ್ಗೂಡಿಸುವ ಹಬ್ಬ ದಸರಾ ಹಬ್ಬ. ಇದು ಎಲ್ಲರಿಗೂ ಒಗ್ಗೂಡಿಸುವ ಹಬ್ಬ ದಸರಾ ಹಬ್ಬ, ಒಂದು ಪ್ರೀತಿ ಬಾಂಧವ್ಯ ತಂದುಕೊಡುವಂಥ ಹಬ್ಬ ದಸರಾ ಹಬ್ಬ. ಅದಕ್ಕಾಗಿ ದಸರಾ ಹಬ್ಬ ಒಂದು ಅಂಗವಾಗಿ ಪ್ರತಿ ವರ್ಷ ಭಾಳ ಅದ್ಧೂರಿಯಾಗಿ ಜಗನ್ನಾಥ ಸೂರ್ಯವಂಶಿಯವರು ಆಚರಿಸ್ತಾರೆ. ಜಗನ್ನಾಥ ಸೂರ್ಯವಂಶಿಯವರು ಅಂದರೆ ಹೇಗಿದ್ದಾರೆ, ಎಲ್ಲ ಸರ್ವ ಸಮಾಜದವರಿಗೆ ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ಜಗನ್ನಾಥ ಸೂರ್ಯವಂಶಿಯವರು. ಜಗನ್ನಾಥ ಸೂರ್ಯವಂಶಿಯವರು ಹೆಂಗಪ್ಪ ಅಂದರೆ ಕಲ್ಲ ಸಕ್ಕರೆ ಇದ್ದಂಗೆ, ಎಲ್ಲ ಸಮಾಜದವ್ರಿಗೆ ಬೇಕಾಗಿಂಥ ವ್ಯಕ್ತಿ ಸೂರ್ಯವಂಶಿಯವರು. ಎಲ್ಲರೂ ಎಲ್ಲರ ಜೊತೆಯಲ್ಲಿ ಸಣ್ಣವರಲ್ಲಿ ದೊಡ್ಡವರಲ್ಲಿ ಆ ಜಾತಿಯಲ್ಲಿ ಈ ಜಾತಿಯಲ್ಲಿ ಎಲ್ಲ ಸರ್ವ ಸಮಾಜದವರಿಗೆ ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ಸೂರ್ಯವಂಶಿಯವರು. ಹಾಗೆ ಎಲ್ಲರ ಜೊತೆಯಲ್ಲೂ ಕೂಡ ಪ್ರೀತಿ ಬಾಂಧವ್ಯದಿಂದ ಇರುವಂಥ ವ್ಯಕ್ತಿ ಸೂರ್ಯವಂಶಿಯವರು. ಇವತ್ತು ಅವರ ಮನೆಯಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ಭವಾನಿ ದೇವಿಯ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷವೂ ಕೂಡ ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಸಾಕಷ್ಟು ಎಲ್ಲ ಸುಮಾರು 6 ಗಂಟೆಯಿಂದ ಈಗ 9-10 ಗಂಟೆ ಆಗ್ತದೆ ನಿರಂತರವಾಗಿ ಜನ ಇದ್ದಾರೆ. ಭಾಳ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ದೇವಿ ದರ್ಶನ ತೆಗೆದುಕೊಂಡು ಹೋಗುವ ಒಂದು ಈ ಕಾರ್ಯಕ್ರಮದ ಭಾಳ ಜನ ಬಂದಿದ್ದಾರೆ. ಹಾಗೂ ಏನು ಇವತ್ತು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ, ಅವರಿಗೆ ಆ ದೇವಿ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಅವರಿಗೆ ಸೂರ್ಯವಂಶಿಯವರಿಗೆ ಕೊಡಲಿ, ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲನೂ ಕೊಟ್ಟು ಅವರಿಗೆ ಆ ದೇವಿ ಕಾಪಾಡಲಿ. ಹಾಗೂ ಅವ್ರ ಜೊತೆಗೆ ದತ್ತು ಭಾಸಿಗೆಯವ್ರನ್ನು ಕೂಡ ಹೆಚ್ಚಿನ ಒಂದು ಅವರ ಯಾವಾಗಲೂ ಅವ್ರ ಜೊತೆಯಲ್ಲಿ ಇರ್ತಾರೆ ಅವ್ರು. ದತ್ತು ಭಾಸಿಗೆಯವರು ದತ್ತು ಭಾಸಿಗೆಯವ್ರು ನೋಡಿದ್ರೆ ಸೂರ್ಯವಂಶಿಯವ್ರು ನೆನಪು ಬರ್ತದೆ, ಸೂರ್ಯವಂಶಿಯವ್ರು ನೋಡಿದ್ರೆ ದತ್ತು ಭಾಸಿಗೆಯವ್ರು ನೆನಪು ಬರ್ತದೆ. ಅದಕ್ಕೆ ಅಷ್ಟು ಒಂದು ಅಚ್ಚುಕಟ್ಟೆಯಾಗಿ ಅವರ ಪ್ರೀತಿ ಹಾಗೂ ಸ್ನೇಹ ಇಂದು ಹಿಂಗೆ ಆ ದೇವಿ ಮುಂದುವರೆಸಲಿ. ಹಾಗೂ ಎಲ್ಲರಿಗೆ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ದೇಶದ ಜನತೆಗೆ ನಾನು ದಸರಾ ಹಬ್ಬದ ಶುಭಾಶಯಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿಯಲ್ಲಿ ಹಿರಿಯ ಚಿತ್ರಕಲಾವಿದರ ಹಾಗೂ ಬಿಸಿಲು ಆರ್ಟ್ ಗ್ಯಾಲರಿಯ ಸಹಯೋಗದಲ್ಲಿ ಒಂದು ದಿನದ ಭಾವಚಿತ್ರ ರಚನಾ ಕಾರ್ಯಾಗಾರ ಜರುಗಿತು. ಹಿರಿಯ ಚಿತ್ರ ಕಲಾವಿದ ಹಾಗೂ ಬಿಸಿಲು ಆರ್ಟ್ ಗ್ಯಾಲರಿಯ ಸಹಯೋಗದಲ್ಲಿ ಒಂದು ದಿನದ ಭಾವಚಿತ್ರ ರಚನಾ ಕಾರ್ಯಾಗಾರವು ಕಲಬುರಗಿಯಲ್ಲಿ ನಡೆಯಿತು. ಕಲಬುರಗಿ ನಗರದ ಮಾನ್ಕರ್ ಲೇಔಟ್ ಬಡಾವಣೆಯಲ್ಲಿ ಇರುವ ಕಲಾವಿದ ಬಿರಾದಾರ್ ಅವರ ನಿವಾಸದಲ್ಲಿ ಒಂದು ದಿನದ ಭಾವಚಿತ್ರ ರಚನಾ ಕಾರ್ಯಾಗಾರ ದಸರಾ ಹಬ್ಬದಂದು ನಡೆಯಿತು. ದಸರಾ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಾಗಾರವನ್ನು ಬೆಂಗಳೂರು ದೂರದರ್ಶನದ ಗ್ರಾಫಿಕ್ಸ್ ಆರ್ಟಿಸ್ಟ್ ಶ್ರೀಶೈಲ್ ಗುಡೇದ್ ಅವರು ಉದ್ಘಾಟಿಸಿದರು. ಹಿರಿಯ ಕಲಾವಿದರಾದ ಜೆಎಸ್ ಖಂಡೇರಾವ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಈ ಕಾರ್ಯಾಗಾರದಲ್ಲಿ ಮುಂಬೈ, ಕೋಲ್ಕತ್ತಾ, ವಾರಣಾಸಿ ಸೇರಿದಂತೆ ಹಲವು ರಾಜ್ಯಗಳ ಕಲಾವಿದರು ಚಿತ್ರ ಬಿಡಿಸುವುದರ ಮೂಲಕ ದಸರಾ ಸಂಭ್ರಮ ಆಚರಿಸಿದರು. ಮೊಹಮ್ಮದ್ ಅಯಜುದ್ದೀನ್ ಪಟೇಲ್, ಬಸವರಾಜ್ ಉಪ್ಪಿನ್, ರಾಜಶೇಖರ್, ಗಂಗಾಧರ್, ಶರಣು ಪಟ್ಟಣಶೆಟ್ಟಿ, ಮಲ್ಲಿಕಾರ್ಜುನ್, ಗಿರೀಶ್ ಸೇರಿದಂತೆ ಫೈನ್ ಆರ್ಟ್ ಕಾಲೇಜಿನ ನೂರಾರು ಮಾಜಿ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ತಾಲೂಕಿನ ಪಾಳ ಗ್ರಾಮದ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಸಂದರ್ಭದಲ್ಲಿ ದೇವಿಗೆ ವಿಶೇಷ ಪೂಜೆ ಮತ್ತು ಅನ್ನದಾಸೋಹ ಸೇವೆ ಜರುಗಿತು. ಕಲಬುರಗಿ ತಾಲೂಕಿನ ಪಾಳ ಗ್ರಾಮದ ದತ್ತಾತ್ರೇಯ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಅಂಗವಾಗಿ ದೇವಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುತ್ತೇದಾರ ಪರಿವಾರದಿಂದ ತಾಯಿಯ ವಿಶೇಷ ಪೂಜೆ ಹಾಗೂ ಅನ್ನದಾಸೋಹ ಸೇವೆ ಏರ್ಪಡಿಸಲಾಗಿತ್ತು. ಇದು ಅಪಾರ ಭಕ್ತರ ಶ್ರದ್ಧೆಯ ಕೇಂದ್ರವಾಗಿದೆ. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ವಿಶೇಷ ಪೂಜೆ ಭಜನೆ ನಡೆಯುತ್ತದೆ. ಪ್ರತಿದಿನ ಗ್ರಾಮದ ಒಬ್ಬೊಬ್ಬ ಕುಟುಂಬದವರು ಅನ್ನದಾಸೋಹ ಸೇವೆ ಹಾಗೂ ಆ ದಿನದ ಸೀರೆ ತೊಡಿಸಿ ಸಂಭ್ರಮಿಸುತ್ತಾರೆ. ಅದೇ ರೀತಿ ಚಂದಯ್ಯ ಗುತ್ತೇದಾರ್ ಪಾಳ, ಕಾಶಿನಾಥ್ ಗುತ್ತೇದಾರ್, ಸಂಜಯ ಗುತ್ತೇದಾರ್ ಅವರು ಅನ್ನದಾಸೋಹ ಸೇವೆ ಹಾಗೂ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗಲು ಕಾರಣೀಭೂತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ಯುವಕರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಭಾಗಿಯಾಗಿದ್ದರು ಎಂದು ಕಾಶಿಬಾಯಿ ಸಿ ಗುತ್ತೇದಾರ್ ಅವರು ವರದಿ ನೀಡಿದ್ದಾರೆ. ಅಕ್ಟೋಬರ್ 16ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ರಾಜ್ಯ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸಲು, ಸೇವಾ ಭದ್ರತೆ ಕೊಡಲು ಕನಿಷ್ಠ 31,000 ವೇತನ ನಿಗದಿಪಡಿಸಲು, ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲು, ಖಾಯಂ ನೌಕರರ ಸ್ಥಳದಲ್ಲಿ ಮಾತ್ರ ಖಾಯಂ ನೌಕರರ ವರ್ಗಾವಣೆ ಮಾಡಲು ಒತ್ತಾಯಿಸಿ ದಿನಾಂಕ 16ನೇ ಅಕ್ಟೋಬರ್ 2024ರಂದು ಕಲಬುರಗಿ ನಗರದ ಪ್ರಾದೇಶಿಕ ಆಯುಕ್ತರ ವಿಭಾಗ ಕಚೇರಿಯ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಮನವಿ ಪತ್ರ ಸಲ್ಲಿಸುವ ಬಗ್ಗೆ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ ಬಂಡಿ, ಹುಲಿಗೆಪ್ಪ ಚಲುವಾದಿ ಬಿಜಾಪುರ್, ಇಸಮುದ್ದೀನ್ ಬೀದರ್, ನರಸಮ್ಮ ಕೊಡಂಪಳ್ಳಿ, ನರಸಮ್ಮ ಚಂದನಕೇರ, ಪರಶುರಾಮ್ ಹಡಲ್ಗಿ, ಮೇಘರಾಜ್ ಕಠಾರೆ, ಗುರುನಂದೇಶ್ ಕೋಣಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂದಿ ಉಪಾಸಿರ ಪರಿಸ್ಥಿತಿ ಸರ್ಕಾರ ತಂದು ಅವ್ರ ಕಡೆ ಕೇಳೋಕ್ಕೆ ತಯಾರಿಲ್ಲ. ಒಂದು ಕಡೆ ವೇತನ ಇಲ್ಲ, ಇನ್ನೂ ಒಂದು ಕಡೆ ಏನದಲ್ಲ, ಅವರು 15-20 ವರ್ಷ ಕೆಲಸ ಮಾಡಿದವರು ನೌಕರಿನೂ ಕೂಡ ಅಲ್ಲಿ ಯಾರೋ ಖಾಯಂ ನೌಕರ ಹಾಕಿ ಅವ್ರಿಗೆ ತೆಗೆದುಬಿಡೋದು. ಪೇಮೆಂಟ್ ಅಂತೇಳಿ ಹೆಚ್ಚಿಗೆ ಕೇಳಿದ್ರೆ ಕೆಲಸದಿಂದೇ ತೆಗೆದುಬಿಡೋ ಪರಿಸ್ಥಿತಿ. ಒಬ್ಬ ಯಾರೋ ಖಾಯಂ ನೌಕರ ಹಾಕ್ತಾರೆ, ಆಯ್ತದ ನೀವು ಹೊರಗುತ್ತಿಗೆ ಇದ್ದೀನಿ ಸಂಬಂಧಿಲ್ಲ ಹೋಗ್ಬಿಡ ಅಂತ. 15-20 ವರ್ಷ ಆದ್ರೂ ಅವರಿಗೆ ಅಲ್ಲಿ ಭದ್ರತೆ ಇಲ್ಲ. ಅದಕ್ಕಾಗಿ ಒಂದು ಸೇವಾ ಭದ್ರತೆ ಕೊಡಬೇಕು ಅಂಥೇಳಿ ಪ್ರಮುಖ ಬೇಡಿಕೆ. ಈ ಬೇಡಿಕೆ ಬರೀ ನಾವು ಗುಲ್ಬರ್ಗ ಅಲ್ಲ, ಇದು ಇಡೀ ರಾಜ್ಯದ ಈ ಉತ್ತರ ಕರ್ನಾಟಕ ಪ್ರದೇಶದ 14 ಜಿಲ್ಲೆಗಳಿಂದ ಇಲ್ಲಿ ಒಂದು ಎಲ್ಲ ಹೊರಗುತ್ತಿಗೆ ನೌಕರರು ಬಂದು ಗುಲ್ಬರ್ಗದಲ್ಲಿ ಒಂದು ದೊಡ್ಡದು ಮಹಾರ್ಯಾಲಿ ನಡೆಸಬೇಕಂತ ತೀರ್ಮಾನ ಮಾಡಿದೆವು. ಅದು
ಆ ರ್ಯಾಲಿ ಮೂಲಕ ಸರ್ಕಾರ ಗಮನ ಸೆಳಿಬೇಕು. ಯಾಕಂದರೆ ಇವತ್ತು ರಾಗಿ ಮುದ್ದೆ ತಿಮ್ಮ ಪ್ರದೇಶಕ್ಕೂ ಕೂಡ ಸಿಬ್ಬಂದಿ 4 ಜನ ಕೊಟ್ಟರೆ, ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನರಿಗೂ 100ಕ್ಕೆ 4 ಜನ ಕೊಟ್ಟರು. ಹೀಗಾಗಿ ಭಾಳ ಸಮಸ್ಯೆ ಆಗ್ಯದ ನಮ್ಗೆ. ಅದಕ್ಕೆ ನಾವು ಇದೇ 16ನೇ ತಾರೀಕು ಈ ಒಂದು 14 ಜಿಲ್ಲೆಗಳ ಹೊರಗುತ್ತಿಗೆ ನೌಕರರು ಸೇರಿ ಗುಲ್ಬರ್ಗದಲ್ಲಿ ಜಗತ್ ಸರ್ಕಲ್ನಿಂದ ಅವತ್ತು 12 ಗಂಟೆಗೆ ರ್ಯಾಲಿ ನಡೆಸಿ ಆಯುಕ್ತರ ಕಚೇರಿವರೆಗೆ ರ್ಯಾಲಿ ಮಾಡಿ ಅಲ್ಲೇ ಒಂದಿನ ಒಂದು ರ್ಯಾಲಿ ಮಾಡಿ ಧರಣಿ ಮಾಡಬೇಕಂತ ತೀರ್ಮಾನ ಮಾಡಿ ಕೊಟ್ಟು ಸರ್ಕಾರ ಗಮನ ಸೆಳಿಬೇಕು ಅಂಥೇಳಿ 1000 ಜನ ಆ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ಲಿಕ್ಕೆ ತಯಾರಿ ಮಾಡಿದ್ದೀವಿ. 14 ಜಿಲ್ಲೆಗಳ ಜನ ಇಲ್ಲಿ ಬರ್ತಾರೆ. ಪ್ರಮುಖ ಬೇಡಿಕೆ ಅದ್ರಾಗೇನದ, ಕನಿಷ್ಠ ವೇತನ ಹೆಚ್ಚಿಗೆ ಮಾಡಿರಿ ಅಂತ. 1 ವರ್ಷ ಹಿಡಿದು ಹೇಳತ್ತಿದ್ದೆವು. ಯಾರು ಕಾರ್ಮಿಕ ಮಂತ್ರಿ ಲಾಡೋರು ಇದ್ದಾರೆ, ಹೋದ್ರೆ ಬೆಳಗಾವಿ ಅಧಿವೇಶನದಾಗ ಹೇಳಿದರು ನಿಮಗೆ ಕನಿಷ್ಠ 31,000 ಸ್ಯಾಲ್ರಿ ಕೊಡ್ತೇವಂತ ಹೇಳಿದ್ರು. ಕೋರ್ಟ್ ಆರ್ಡರ್ ಏನದ, ಆದರೆ ನಾವು ಈ ಸಲ ನಮ್ಮ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತೀವಿ, ಭಾಳಷ್ಟು ನಾವು ಏನು ನಿಮಗೆ ಸ್ಯಾಲ್ರಿ ಕಡಿಮೆ ಕೊಡ್ತಾ ಇದ್ದೀವಿ, 31,000 ಕೊಡ್ತೇವಂತ ಹೇಳಿ ಈಗ ಮತ್ತೆ ಅಧಿವೇಶನೇ ಬಂತು. ಚಳಿಗಾಲದ ಅಧಿವೇಶನ ಇಲ್ಲಿವರೆಗೂ ಅವ್ರಿಗೇನೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಕನಿಷ್ಠ 31,000 ವೇತನ ಕೊಡಬೇಕು ಅಂತೇಳಿ, ಈಗೆಲ್ಲ ಬೆಲೆಗಳು ಹೆಚ್ಚಿಗಾಗಿದ್ದಕ್ಕೆ ಈಗ ಅವ್ರ ಬದುಕು ಮಾಡೋದು ಭಾಳಷ್ಟು ಕಷ್ಟ ಆಗ್ಯದ ಹೊರಗುತ್ತಿಗೆ ನೋಕರು. ಅದಕ್ಕೆ ಈಗ ಅವರು ಒಂದು ಇಂಥ ಒಂದು ದೊಡ್ಡ ಭ್ರಷ್ಟಾಚಾರ ಮಾಡ್ಯಾರ ಇವರು ಅಧಿಕಾರಿಗಳು. ರೊಟ್ಟಿ ಮಾಡೋ ಯಂತ್ರ ಕೊಡ್ತೇವೆ ಅಂತೇಳಿ 1,00,000 ರೂಪಾಯಿ ಲೂಟ್ ಮಾಡ್ಯಾರ. ಬೆಂಗಳೂರಿನ ಖರೀದಿ ಮಾಡಿ ಆ ಯಂತ್ರಗಳು ಎಲ್ಲ ಕಡೆ ಸಪ್ಲೈ ಕೊಟ್ಟರೆ, ಇಡೀ ರಾಜ್ಯದಾಗ ಎಲ್ಲ ಕಡೆ ಆಗಿಲ್ಲ, ಈ ನಮ್ಮ ಗುಲ್ಬರ್ಗದ ಒಂದು 10-15 ಹಾಸ್ಪಿಟ್ಲಿಗೆ ಕೊಟ್ಟರೆ ಅಷ್ಟೇ. ಕೊಟ್ಟು 105 ಜನ ಸಿಬ್ಬಂದಿ ಇತ್ತು, ಅಡಗಿದವರು 4 ಜನ ಮಾಡಿದ್ರು. ಅದು ಮಷಿನ್ ಒಂದಿನ ಭೀ ನಡೆದು ಒಂದಿನ ಭೀ ಅದ್ರಿಂದ ರೊಟ್ಟಿ ತಯಾರು ಮಾಡಿ ಚಪಾತಿ ತಯಾರು ಮಾಡಿ ಯಾರೂ ತಿಂದಿಲ್ಲ. ಅಂದರೆ ಅವ್ರು ದುಡ್ಡು ಎತ್ತಲಾಗಿ ಮಾಡಿದ್ರು ಅದು ವ್ಯವಹಾರ. ಇಡೀ ರಾಜ್ಯದಾಗ ಅಲ್ಲಿನವರೇ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಬೇರೆ ಬೇರೆ ಅಧಿಕಾರಿ ಮಂತ್ರಿಗಳು ಕಲಿತು ಮಷಿನ್ ಖರೀದಿ ಮಾಡಿ ಕೊಟ್ಟು ಇವತ್ತು 1,00,000 ರೂಪಾಯಿ ರೂಟ್ ಮಾಡೋ ಅಲ್ಲದೇ ಇವತ್ತು ನಮ್ಮವ್ರದ್ದು ಒಬ್ಬೊಬ್ಬರು ಕೆಲಸ ಕಳೆದ್ರು ಹಾಸ್ಟೆಲ್ಗೆ. ಒಬ್ಬೊಬ್ಬರು ಇದ್ದಂಥ ಕೆಲಸ ಮಾಡೋರು ಸಿಬ್ಬಂದಿ 4 ಜನ ಕೆಲಸ ಮಾಡಿದ್ರೆ ಥಕಶೂತರು, ರಾತ್ರಿ 9 ಹತ್ತಾಲತ್ತು ರೊಟ್ಟಿ ಬಡಿಲಕ್ಕೆ, ಅದನ್ನು ರೊಟ್ಟಿ ಸರಿ ಬೀಳಲ್ಲ. ಅಂದ್ರೇನು, ಇವರು ಒಂದು ಕಡೆ ಶೋಷಣೆ ಶುರು ಆಯಿತು, ಒಂದು ಕಡೆ ಅದು ರೊಟ್ಟಿ ಕೊಡೋದು ಭ್ರಷ್ಟಾಚಾರ ಯಂತ್ರ ತಂದು ಅದನ್ನು ಭ್ರಷ್ಟಾಚಾರ ಮಾಡ್ಯಾರ. ಇವತ್ತು ನಮ್ಮವರಿಗೆಲ್ಲ ಅನಾರೋಗ್ಯದಿಂದ ಬೀಳೋ ಪರಿಸ್ಥಿತಿ ಬಂದು ರೊಟ್ಟಿ ಬಡ್ದು ಬಡ್ದು ಬಡ್ದು. ಅದು ಹಂಗಂದ್ರೆ ನಾವು ಮಷಿನ್ ಕೊಡ್ತೇವೆ ನಿಮಗೆ, ನಾಳೆನೇ ಕೇಳಿರಿ ಮಷಿನ್ ಕೊಡ್ತೇವೆ ಅಂತ. ಈ ಮಷಿನ್ ಎಲ್ಲಿ ಅದು ನಡೆದಿಲ್ಲ, ಆ ಮಷಿನ್ ಅದು ಆಗೋದು ವಾಪಸ್ ಮಾಡಬೇಕು. ಎಲ್ಲ ಕಡೆ ಏನಂದ್ರೆ ನಮ್ದು ಏನು ಮೆದಲು ಇತ್ತು ಸಿಸ್ಟಮ್, 40-50 ವರ್ಷ ಇದ್ದಂಥ ಸಿಸ್ಟಮ್ ಈ ಕಾಂಗ್ರೆಸ್ ಸರ್ಕಾರ ಹೊಸ ಸಿಸ್ಟಮ್ ಯಂತ್ರಗಳು ಖರೀದಿ ಮಾಡಿ ನಮ್ಮವ್ರದ್ದು ಪೂರ ದಿವಾಳಿ ಮಾಡಿಬಿಟ್ರು. ಅದಕ್ಕೆ ಅದು ಮಾಡಬೇಕಂತ ಹೇಳ್ತೀವಿ. ಅದಕ್ಕೆ ಈ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಿಂದ ಎಲ್ಲ ಹೊರಗುತ್ತಿಗೆ ನೌಕರರು ಏನು ಕಷ್ಟದಾಗಾರ ಎಲ್ಲರೂ ಇಲ್ಲಿ ಬಂದು ಒಂದು ದೊಡ್ಡ ರ್ಯಾಲಿ ಮಾಡಿ ಸರ್ಕಾರ ಗಮನ ಸೆಳಿಬೇಕಂತ ತಯಾರು ಮಾಡೀವಿ. ಕರ್ನಾಟಕ ರಾಜ್ಯ ತಳವರ್ ಮಹಾಸಭಾ ಕಲಬುರಗಿ ಘಟಕದಿಂದ ತಳವರ್ ಜಾತಿಗೆ ST ಪ್ರಮಾಣ ಪತ್ರ ಉಚ್ಚ ನ್ಯಾಯಾಲಯದ ಆದೇಶ ಪಾಲಿಸುವ ಕುರಿತು ಪತ್ರಿಕಾಗೋಷ್ಠಿ ಜರುಗಿತು. ತಳವಾರ ಜಾತಿಗೆ ST ಪ್ರಮಾಣ ಪತ್ರ ಬಗ್ಗೆ ಉಚ್ಚ ನ್ಯಾಯಾಲಯದ ಆದೇಶ ಪಾಲಿಸುವ ಕುರಿತು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ತಳವಾರ ಮಹಾಸಭಾ ಕಲಬುರಗಿಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಚಂದ್ರಕಾಂತ ದಶರಥ ತಳವಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ST ಸೇರ್ಪಡೆ ಮಾಡಬೇಕು ಅಂತ ಮಾಡ್ತಕ್ಕಂಥ ಸಂದರ್ಭದೊಳಗೆ ಈ ರಾಜ್ಯದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಆ ಕುಲಶಾಸ್ತ್ರೀಯ ಅಧ್ಯಯನದ ವರದಿ ಆಧಾರದ ಮೇಲೆ ಕೇಂದ್ರ ಸರ್ಕಾರ ತಳವಾರನ್ನು ST ಸೇರ್ಪಡೆ ಮಾಡ್ತು. ಅದಲ್ಲದೆ ಇವತ್ತು ಏನು ರಾಜ್ಯ ಸರ್ಕಾರನೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಬಂದಂಥ ಸಂದರ್ಭದೊಳಗೆ ಅವರು ಕೂಡ ಹೇಳಿದ್ರು ತಳವಾರ ಸಮುದಾಯಕ್ಕೆ ನಾವು ST ST ಸಿಂಧುತ್ವ ಮತ್ತು ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂಥ ಸಂದರ್ಭದೊಳಗೆ ಇವತ್ತು ನಮ್ಮ ಎದುರುಗಡೆ ಇರ್ತಕ್ಕಂಥ ಏನು ಕೆಲವು ಸಮುದಾಯದ ಏನು ವ್ಯಕ್ತಿಗಳಿದ್ದಾರೆ ಅವರು ವಿನಾಕಾರಣ ತಳವಾರನ್ನು ಗೊಂದಲಕ್ಕೆ ಎಳೆತರೋ ತಳವಾರನ್ನು ಎಳೆತರೋದ್ರ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಈ ರಾಜ್ಯದೊಳಗೆ ಏನು ಅಶಾಂತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇವತ್ತು ಈ ತಳವಾರ ಸಮುದಾಯವನ್ನು ಸರ್ಕಾರಿ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು CM ಸಿದ್ದರಾಮಯ್ಯನವರಿಗೂ ಕೂಡ ಒಂದು ನಿಯೋಗ ಹೋಗಿದೆ. ನಿಯೋಗ ಹೋಗಿ ಏನು ಹೇಳ್ತಾ ಇದ್ದಾರೆ ಇವತ್ತು ತಳವಾರನು ನಕಲಿ ಜಾತಿ ಸರ್ಟಿಫಿಕೇಟ್ ತೋತಿದ್ದಾರೆ ಅಂತ ಕಿಸಿಂದ ಹೇಳೋದ್ರ ಮೂಲಕ ಈ ದೇಶದ ಸಂವಿಧಾನಕ್ಕೆ ಏನು ಅಗೌರವ ತೋರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇವತ್ತು ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಒತ್ತಾಯ ಮಾಡ್ತೀವಿ, ನೀವು ಕೂಡ ಇದ್ರ ಬಗ್ಗೆ ಕುಲಂಕುಷವಾಗಿರ್ತಕ್ಕಂಥ ಅಧ್ಯಯನ ಮಾಡಬೇಕು. ಇವತ್ತು ಯಾರೋ ಒಂದು ಪ್ರಬಲ ವ್ಯಕ್ತಿಗಳು ಇವತ್ತೇನು 14 ಜನ MLAಗಳು ಏನು ಮಿನಿಸ್ಟ್ರುಗಳು ಹೇಳ್ತಕ್ಕಂಥ ಮಾತಿಗೆ ಕಿವಿ ಕೊಡದಾನೆ. ಸೊ ಇವತ್ತು ಕೇಂದ್ರ ಸರ್ಕಾರದ
ಏನು ಗೆಜೆಟ್ ಇದೆ ಆ ಗೆಜೆಟನ್ನು ಸರಿಯಾಗಿ ಅಧ್ಯಯನ ಮಾಡಿರಿ. ಕುಲಶಾಸ್ತ್ರೀಯ ಅಧ್ಯಯನ ಅವ್ರು ಹೇಳ್ತಾರೆ ಏನಂದ್ರೆ ವಿರೋಧಿಗಳು ಏನು ಹೇಳ್ತಾರೆ ಅಂತಂದರೆ ಈ ಭಾಗದೊಳಗೆ ಕುಲಶಾಸ್ತ್ರೀಯ ಅಧ್ಯಯನ ಆಗಿಲ್ಲ, ಸೊ ಇವರೆಲ್ಲ ನಕಲಿ ಅಂತ ಹೇಳ್ತಾರೆ. ಕುಲಶಾಸ್ತ್ರೀಯ ಅಧ್ಯಯನ ಈ ಭಾಗದಕ್ಕೆ ನಾವ್ಯಾರು ಕುಲಶಾಸ್ತ್ರೀಯ ಅಧ್ಯಯನ ನಾವ್ಯಾರು ಮಾಡಿಲ್ಲ, ತಳವಾರ ಸಮುದಾಯದ ನಾಯಕರು ಯಾರು ಮಾಡಿಲ್ಲ, ಇದು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದವರು ಅವರೇ ಸಮುದಾಯದ ಅದೇ ಸಮುದಾಯದ ನಾಯಕರು. ಅವರು ಈ ಭಾಗದೊಳಗೆ ಈ ಭಾಗದ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಅದಾರ ಅಂತ ಗಿಸ್ನ ಹೇಳ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ 28,800 ಜನ ಕಲಬುರಗಿಯಲ್ಲಿ ಇದ್ದಾರೆ ಅಂತ ಹೇಳ್ತಾ ಅದೇ ರಿಪೋರ್ಟ್ ಹೇಳ್ತದೆ. ಆದರೆ ಇವತ್ತು ಇವ್ರೇನು ಹೇಳ್ತಾರೆ, ಇದು ನಕಲಿ ಅಂತಕ್ಕಂಥ ಮಾತನಾಡೋದ್ರ ಮೂಲಕ ಇವತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಇಂಥ ಏನು ಸುಳ್ಳುಗಳನ್ನು ಹೇಳ್ತಕ್ಕಂಥವ್ರಿಗೆ ಆಸ್ಪದ ಕೊಡಬಾರ್ದು. ಸೊ ಇವತ್ತು ತಳವಾರು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಇವತ್ತು ನಾವು ಸರ್ಟಿಫಿಕೇಟನ್ನು ತೋತಾ ಇದ್ದೀವಿ, ಎಸ್ ಟಿಯಲ್ಲಿ ಸೇರಿದ್ದೀವಿ. ವಿನಾಕಾರಣ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಏನು ಸೃಷ್ಟಿ ಮಾಡಿ ಇವತ್ತು ಅಧಿಕಾರಿಗಳನ್ನು ಮತ್ತು ಸಿ ಎಂ ಅನ್ನೋ ದಾರಿ ತಪ್ಪಿಸ್ತಾ ಇದ್ದಾರೆ. ಸೊ ಅದನ್ನು ಖಂಡಿಸಿ ನಾವು ಏನು 14ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅಕ್ಟೋಬರ್ 16ರಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲಬುರಗಿಯಿಂದ ಬೆಂಗಳೂರಿನಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ವರದಿ ಸಚಿವ ಸಂಪುಟದಲ್ಲಿ ಒಪ್ಪಿ ಜಾರಿಗಾಗಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಜಾತಿ ಜನಗಣತಿ ಸಮೀಕ್ಷಾ ವರದಿಯನ್ನು ಸಚಿವ ಸಂಪುಟದಲ್ಲಿ ಒಪ್ಪಿ ಜಾರಿಗಾಗಿ ಅಕ್ಟೋಬರ್ 16ರಂದು ಬೆಂಗಳೂರಿನಲ್ಲಿ ಹಕ್ಕೊತ್ತಾಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಮಹಂತೇಶ್ ಎಸ್ ಕೌಲಗಿ, ಪಿಡ್ಡಪ್ಪ ಜಾಲಗಾರ್, ಕುಮಾರ್ ಯಾದವ್, ಮಲ್ಲಿಕಾರ್ಜುನ ಪೂಜಾರಿ, ಹಣಮಯ್ಯ ಆಲೂರ್, ಶೇಖರ್ ಸಿಂಗ್, ಈರಣ್ಣ ಬಡಿಗೇರ್, ಚಂದು ಪವಾರ್, ಆಜಾಮ್ ಶಹ, ಸ್ವಾಮಿ ಬುರುಬುರೆ, ಸಂಜೀವ್ ಕಟ್ಟಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ರಾಜ್ಯದಲ್ಲಿ 2014ರಲ್ಲಿ ನ್ಯಾಯವಾದಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಕಮಿಷನ್ ಅನ್ನು ಮಾಡಿ ಆ ಮೂಲಕ ಇಡೀ ರಾಜ್ಯದ 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಸುಮಾರು 55 ಮಾನದಂಡಗಳನ್ನು ಒಳಗೊಂಡು ಸುಮಾರು 159 ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಈಗಾಗಲೇ ಆ ಜಾತಿವಾರು ಜನಗಣತಿ ಸಮೀಕ್ಷಾ ವರದಿ ಸಿದ್ಧತೆಯಾಗಿದ್ದು ಮಾನ್ಯ ಜಯಪ್ರಕಾಶ್ ಹೆಗಡೆ ಸಾಹೇಬರು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ಈ ಬರುವ ಸಚಿವ ಸಂಪುಟದಲ್ಲಿ ಏನು 18ನೇ ತಾರೀಕು ಸಚಿವ ಸಂಪುಟ ಇದೆ, ಕ್ಯಾಬಿನೆಟ್ ಇದೆ, ಅದರಲ್ಲಿ ಈ ವರದಿಯನ್ನು ಒಪ್ಪಿ ಜಾರಿಗೊಳಿಸಬೇಕು ಅಂಥೇಳಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರಾಗಲಿ, ಬಿ ಎಸ್ ಯಡಿಯೂರಪ್ಪ ಸಾಹೇಬರಾಗಲಿ, ಬಸವರಾಜ ಬೊಮ್ಮಾಯಿ ಸಾಹೇಬರಾಗಲಿ, ಇವರು ಯಾರೂ ಸಹಿತ ಈ ವರದಿ ಸಿದ್ಧತೆ ಆದಮೇಲೆ ಅದನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಮನಸ್ಸು ಮಾಡಲಿಲ್ಲ. ಇದಿಷ್ಟು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.